ಇದು ಪುಟ್ಟ ಗೌರಿಯ ಮದುವೆ, ಇದು ಪುಟ್ಟ ಗೌರಿ ಮದುವೆ. ಅಜ್ಜ ಮನೆಗೋಸ್ಕರ ಟೀ ಮಾಡ್ತಾ ಇದೀಯಾ? ಅದನ್ನ ನಾನೇ ಮಾಡ್ತೀನಿ ಕೊಡು. ಮಾತಾಡೆ ಗೌರಿ, ನೀನ್ ಮಾತಾಡದೆ ಹೋದ್ರೆ ಹೇಗೆ ಹೇಳು? ಅಯ್ಯೋ ಟೀ ಹೋಗ್ತಾ ಇದೆ, ನಾನು ಕೆಳಗಿಳಿಸ್ತೀನಿ. ಶಿಶು ಸುರ್ಕೊಂಡ್ಬಿಟ್ಯಾ? ಮಾತಾಡಿಸ್ತೇನೆ ಬಾ. ಸ್ಟೌವ್ ಮೇಲೆ ಏನಾದ್ರು ಪಾತ್ರೆ ಇದೆ, ಅದು ಬಿಸಿ ಇರುತ್ತೆ ಅಂತ ಗೊತ್ತು ತಾನೆ? ಅಷ್ಟಕ್ಕೂ ಎಲ್ಲ ಕೆಲಸನು ನಾನೇ ಮಾಡ್ತಿದ್ದೆ. ಜಾಸ್ತಿ ಸುಟ್ಕೊಂಡೇನು? ತಮಾಷೆ ಮಾಡ್ದೆ ಕಣೆ, ಅಂತೂ ಮಾತಾಡ್ಬಿಟ್ಟಿಯಲ್ಲ. ಹೋಗು ಮಹೇಶ, ನಾಟಕ ಆಡ್ತೀಯಾ? ನೀನು ನಿಜವಾಗ್ಲೂ ಸುಟ್ಕೊಂಡ್ರು ನಾನು ಕೈ ತೊಳ್ಸಲ್ಲ. ಮತ್ತಿನ್ನೇನ್ ಮಾಡ್ಲಿ ಹೇಳು, ನೀನ್ ಮಾತಾಡ್ದೆ ಹೋದ್ರೆ ನಾನ್ ನಿನ್ ಗಂಡ ಕಣೆ. ನಾನ್ ತಪ್ಪು ಮಾಡ್ದೆ ಸರಿ, ನೀನೇನ್ ತಪ್ಪು ಮಾಡೋದೇ ಇಲ್ವಾ? ನಿನ್ ದೇವ್ರ ಮನೆ ಹತ್ರ ದುಡ್ಕ ಸಾರಿ ಕಣೆ, ನನ್ನಿಂದ ನೀನ್ ಅಜ್ಜಮ್ಮನ ಕೈಯಲ್ಲಿ ಬೈಸ್ಕೊಳಗಾಯ್ತಲ್ಲ, ನನಗ್ ಕ್ಷಮಿಸ್ಬಿಡೆ. ಅದಕ್ಕೋಸ್ಕರ ನನ್ ಕಿವಿ ಇಟ್ಕೊಂಡು ಕ್ಷಮೆ ಕೇಳ್ತೀನಿ, ಕ್ಷಮಿಸ್ಬಿಡೆ. ಸಾರಿ 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 ಗೌರಿ, ಏ ಗೌರಿ, ಸಾರಿ ಕೇಳಿದ್ರೆ ಸತಾಯಿಸ್ತಾಳಲ್ಲಪ್ಪ, ಇವ್ಳು ಕಾಲು ಇಟ್ಕೊಂಡು ಕ್ಷಮೆ ಕೇಳ್ಬೇಕಾ? ಇವ್ಳಿಗೆ ಅಯ್ಯೋನೇ ಅನ್ಸಲ್ಲ. ಇಲ್ಲ ಊಟನ ಇಲ್ಲಿಗೆ ಕಳಿಸ್ಬೇಕಾ ಅಂತ ಅಜ್ಜಿ ಕೇಳ್ಕೊಂಡ್ ಬಾ ಅಂತ ಕಳಿಸಿದ್ರು. ನಾನು ಬರ್ತೀನಿ, ನೀನು ಹೋಗು. ಸರಿ ದೊಡಮ್ಮ. ದೊಡಮ್ಮ, ನಿಮ್ಮನ್ನೊಂದು ಮಾತು ಕೇಳಲ? ಏನು? ನಿಮ್ದು ದೊಡ್ಡಪ್ಪಂದು ಜಗಳ ಮುಗೀತಾ? ಒಳ್ಳೇದಾಯ್ತು ಬಿಡಿ, ನೀವು ಜಗಳ ಆಡಿದಾಗ ನಿಮ್ ಮುಖ ನೋಡಕ್ಕಾಗಲ್ಲ. ದೊಡಮ್ಮ, ನಿಮ್ಗೊಂದು ವಿಷಯ ಗೊತ್ತಾ? ನೀವು ನಗ್ನಗ್ತಾ ಇದ್ರೆ ನೀವು ತುಂಬಾ ಮುದ್ದಾಗಿ ಕಾಣಿಸ್ತೀರ. ಪುಣ್ಯಕ್ಕೆ ಸಂತೆಲಿ ಇದೇ ತರ ಸರ ಸಿಕ್ತು, ಎರಡು ತಗೊಂಡೆ, ಗೌರಿಗೊಂದು ಕೊಟ್ಟೆ, ಲಕ್ಷ್ಮಿಗೊಂದು ಕೊಟ್ಟೆ. ಸುಗುಣ, ಇದೇನಿದು ಗಾಯ? ಗಾಯನ? ಅದೇ ದೊಡಮ್ಮ, ಸಂತೆಗೆ ಹೋಗಿದ್ವಲ್ಲ, ಅಲ್ಲಿ ತುಂಬ ಮುಳ್ಳಿನ ಗಿಡಗಳಿದ್ವು, ಅಲ್ಲೆಲ್ಲೋ ತರಚ್ಕೊಂಡಿರೋದಷ್ಟೆ. ಆದ್ರೆ ಇದು ಮುಳ್ಳು ತರಚ್ಕೊಂಡಾಗಿರೋ ಗಾಯ ತರ ಇಲ್ವಲ್ಲ? ಇಲ್ಲ ದೊಡಮ್ಮ, ಇದು ಅದೇ ಗಾಯನೇ. ಅಯ್ಯೋ, ನಾನು ಊಟಕ್ಕೆ ರೆಡಿ ಮಾಡಬೇಕು, ಇಲ್ಲಾಂದರೆ ಅಜ್ಜಿ ಬೈತಾರೆ. ನೀವು ಊಟಕ್ಕೆ ಬನ್ನಿ.
ಈ ನನ್ನ ಕಮಲಿಗೆ ನಿನ್ನ ಜಯಚಂದ್ರ ಏನ್ ತಂದಿದ್ದಾನೆ ನೋಡು ನೋಡು ಹೇಗಿದೆ ಅಂತ ನೋಡು ಕಮಲಿ ಯಾಕೆ ಇಷ್ಟು ಸಂಕೋಚ ಮಾಡ್ಕೋತೀಯ ನೋಡು ನಾನೇ ತೋರಿಸ್ತೇನೆ ಹೇಗಿದೆ ಹೇಗಿದೆ ಸುಂದರವಾಗಿದೆ ಅಲ್ವಾ ಇದನ್ನ ಎಲ್ಲಿಂದ ತರಿಸಿದ್ದು ಗೊತ್ತಾ ಇಂತ ಗೆಜ್ಜೆ ನಮ್ಮ ಹಳ್ಳಿ ಸುತ್ತಮುತ್ತಲು ಹತ್ತರಲ್ಲೂ ಸಿಗಲ್ಲ ಅಲ್ದೆ ಇಷ್ಟು ಚಿಕ್ಕ ವಯಸ್ಸಿಂದ ಹಸುವಿನ ತಡೆಯೋದು ಹೇಗೆ ಅಂತ ದಾರಿ ಹುಡುಕ್ತಿದ್ದವಳು ನಾನು ಇಷ್ಟು ದುಬಾರಿ ಒಡವೆ ಅದೆಷ್ಟು ಜನರು ಒಂದು ಹೊತ್ತಿನ ಊಟ ಆಗ್ತಿತ್ತು ಶಮ್ಸಿ ಇಷ್ಟು ಬೆಲೆ ಬಾಳೆ ಒಡವೆನ ತೊಡೋ ಆಸೆ ನನಗಿಲ್ಲ ಏ ಕಮಲಿ ನೀನು ಬಡವರ ಮನೆಯವಳು ಆಗಿದ್ದೆ ಆದರೆ ಈಗಲ್ಲ ಈಗ ನೀನು ನನ್ನ ಹೆಂಡತಿ ನೀನು ಹೂ ಅನ್ನು ಕಮಲಿ ಬೇಕಾದ್ರೆ ನಿನ್ನ ಮೈನ ಮಂಗದಲ್ಲಿ ಮುಳುಗು ಸುಮ್ಮನೆ ಕಾಲ ಕಳೆಯೋದು ಬೇಡ ಹಾಕೊಂಡು ತೋರಿಸು ಆಗಲ್ಲ ಯಾಕೆ ಗೆಜ್ಜೆ ಹಾಕೋದು ಕಾಲ್ಗೆ ಈ ದುಬಾರಿ ಗೆಜ್ಜೆ ನನ್ನ ಕಾಲ್ಗೆ ಕೋಳ ಅನ್ಸ್ಕೊಳ್ಳುತ್ತೆ ಅದು ತಂದು ಕೊಡ್ತಿರೋರು ನೀವು ಅಂತ ಆದಾಗ ನನ್ನನ್ನ ಕಟ್ಟಾಕ್ತಿದ್ದೀರಾ ಅನ್ಸುತ್ತೆ ನನ್ನ ಪಾಲಿಗೆ ನೀವು ಕಟ್ಟೋ ಬಂಗಾರದ ದಾರ ಇದು ನನಗೆ ಬಂಧನ ಇಷ್ಟ ಇಲ್ಲ ನೀವು ಇದನ್ನೆಲ್ಲ ನನಗೆ ಯಾಕೆ ಮಾಡ್ತಿದ್ದೀರಾ ಅಂತ ಚೆನ್ನಾಗಿ ಗೊತ್ತು ಅತ್ತೆ ನಡವಳಿಕೆನು ಬದಲಾಗ್ತಿದೆ ಬಲವಂತದಿಂದ ಸಿಗದೆ ಇರೋದನ್ನ ಬಂಗಾರ ಕೊಟ್ಟು ಪಡೆಯೋ ಪ್ರಯತ್ನನ ನಿಮಗೆ ಅನ್ಸೋದು ಅಷ್ಟೇ ಅಲ್ವಾ ಬಡತನಕ್ಕೆ ದುಡ್ಡು ಕಾಸು ಒಡವೆ ತೋರಿಸಿದ್ರೆ ಬೇಕಾದ ಮಾಡುತ್ತೆ ಅಂತ ದುಡ್ಡು ಬಿಸಾಕಿ ಗತಿ ಇಲ್ಲದ ನಮ್ಮಪ್ಪ ಅಮ್ಮನ ಕೊಂಡ್ಕೊಂಡ್ರಿ ಬಲವಂತದಿಂದ ನನ್ನ ದೇಹನ ಪಡ್ಕೊಂಡ್ರಿ ಆದ್ರೆ ಯಾವುದೇ ಕಾರಣಕ್ಕೂ ನನ್ನ ಮನಸ್ಸು ಮತ್ತೆ ಆತ್ಮಾಭಿಮಾನನ ಕೊಂಡ್ಕೊಳ್ಳೋದಕ್ಕೂ ಆಗಲ್ಲ ದುಡ್ಡಿಗೆ ಬಿಕ್ರಿನೂ ಆಗಲ್ಲ ಇದ್ದಾಳೆ ಅವಳಿಗೇನು ಚೆನ್ನಾಗಿದ್ದಾಳೆ ಗೌರಿರ ಊರಲ್ಲೇ ನಾನು ಇದ್ದೀನಿ ಅನ್ನೋ ಖುಷಿ ಅವಳಿಗೆ ಗೌರಿಗೂ ಅಷ್ಟೇ ಅಂದಾಗೆ ನಿಮ್ಮ ಮಗಳು ಲಕ್ಷ್ಮಿ ಬಗ್ಗೆ ಏನು ಯೋಚನೆ ಮಾಡಿದ್ದೀರಾ ಏನು ಯೋಚನೆ ಮಾಡೋಕ್ಕಾಗತ್ತೆ ಹೇಳಿ ಇಷ್ಟು ಚಿಕ್ಕ ವಯಸ್ಸಿಗೆ ಅವಳಿಗೆ ಹೀಗಾಗಬಾರ್ದಾಗಿತ್ತು ಪಾಪ ಹಾಗಂತ ನೀವು ಸುಮ್ಮನೆ ಕೂತ್ಕೊಂಡ್ರೆ ಹೇಗೆ ಅವಳನ್ನ ಸ್ಕೂಲ್ಗೆ ಕಳಿಸಿ ಅದು ಹೇಗಾಗತ್ತೆ ಯಾಕಾಗಲ್ಲ ವೀರಪ್ಪ ಈಗ ಅವಳಿಗೆ ಅತ್ತೆ ಮನೆ ಬಂಧನಾನೂ ಇಲ್ಲ ಜನ ಆಡ್ಕೋತಾರೆ ಅನ್ನಕ್ಕೆ ನೀವು ನಿಂಬೂರಲ್ಲೂ ಇಲ್ಲ ಅವಳ ಕಾಲ ಮೇಲೆ ಅವಳು ನಿಂತ್ಕೊಳ್ಳೋದಕ್ಕೆ ನೀವು ಯಾಕೆ ಅವಕಾಶ ಮಾಡ್ಕೊಡ್ತಾ ಇಲ್ಲ ನೀವು ಒಪ್ಪೋದಾದರೆ ಈ ಊರಿನ ಸ್ಕೂಲ್ ಹೆಡ್ ಮಾಸ್ಟರ್ ಹತ್ರ ನಾನು ಮಾತಾಡ್ತೀನಿ ಏನು ಹೇಳ್ತೀರಾ ಬಹಳ ದೊಡ್ಡ ಉಪಕಾರ ಆಗುತ್ತೆ ಒಳ್ಳೇದಾಯ್ತು ಬಿಡಿ ಹಾಗಾದರೆ ಇವತ್ತೇ ಆ ಕೆಲಸ ಮುಗಿಸ್ಬಿಡ್ತೀನಿ
ಸ್ಕೆಚ್ ಪೆನ್. ಹೊಸ ಪುಸ್ತಕಗಳು ಇದೆ ಗೊತ್ತಾ? ಇಲ್ಲಿ ರಟ್ಟು. ಇಲ್ಲಿ ನೋಡು. ಚೆನ್ನಾಗಿದ್ಯಾ? ಅಲ್ವೇ, ನಿನ್ ಮದ್ವೆ ಆದ್ಮೇಲೆ ನಿಮ್ ಅಮ್ಮ ನಿನ್ ಎಲ್ಲ ಪುಸ್ತಕನು ರದ್ದಿ ಮಾಮನ್ ಕೊಟ್ರಲ್ವಾ? ಹೌದು, ಆದ್ರೆ ಇದೆಲ್ಲ ಹೊಸದು, ಅಪ್ಪ ಸಂತೆಯಿಂದ ತಂದಿದ್ದು. ಅಷ್ಟೇ ಅಲ್ಲ ಅಮ್ಮಣಿ, ನನ್ನ ಹೆಸರನ್ನ ನಿನ್ ಗಂಡನ್ ಸ್ಕೂಲಲ್ಲಿ ಬರ್ಸಿದ್ದಾರೆ. ನಾಳೆಯಿಂದ ನಾನು ಸ್ಕೂಲ್ಗೆ ಹೋಗ್ತೀನಿ. ನಿಜ? ನಿನ್ ನನಗೂ ನಿಜ, ಅದಕ್ಕೆ ಅಪ್ಪ ಇಷ್ಟೊಂದೆಲ್ಲ ಕೊಡ್ಸಿರೋದು. ಅಷ್ಟೇ ಅಲ್ಲ, ಯೂನಿಫಾರ್ಮ್ ಕೂಡ ಹೊಲ್ಸಕ್ ಕೊಟ್ಟಿದ್ದಾರೆ. ಮಹೇಶ, ಇನ್ನೊಂದು ಸ್ವಲ್ಪ ಪಡಿಸ್ಲಾ? ಬೇಡಮ್ಮ, ಸಾಕು. ಮತ್ತೆ ಇವಳಿಗೆ ನಾಳೆ ಮಹೇಶ ಊಟ ಮಾಡಿ ಎಂಜಲ್ ತಟ್ಟೆ ಬಿಡೋವರೆಗೂ ಊಟ ಇರಲ್ಲ ಕಣೆ. ಹೊಟ್ಟೆ ಒಳಗೆ ಹಸಿವು ತಟ ತಟ ಅಂದ್ರೆ ಆಟ ಕಮ್ಮಿ ಆಗುತ್ತೆ. ಅತ್ತೆ ನಾನು ಹೇಳ್ತೀನಿ ಬಿಡಿ ಗೌರಿ, ಒಂದು ಸ್ವಲ್ಪ ತಿನ್ನಮ್ಮ ನೋಡು, ಒಂದು ಸ್ವಲ್ಪ ತಿಂದ್ರೆ ಸಾಕು, ನಾನು ನಿನ್ಗೆ ಲಡ್ಡು ಕೊಡ್ತೀನಿ ಕಣೆ, ಸ್ವಲ್ಪ ತಿನ್ನು ಚಿನ್ನ. ನೋಡು ಕೇಳ್ತಾಳೆ ಮಾತನ್ನು ಗೌರಿ, ಒಳ್ಳೆ ಮಕ್ಕಳು ಹೇಳಿದ ಮಾತು ಕೇಳ್ಬೇಕು, ನೀನ್ ಒಳ್ಳೆವಳಲ್ವಾ, ತಿನ್ನಮ್ಮ ಸ್ವಲ್ಪ ತಿನ್ನ, ಸ್ವಲ್ಪ ತಿನ್ನ ತಿನ್ನು ಪುಟ್ಟಿ.
ಹರಾಮ್ ಮಾಡ್ಕೋತಾ ಇದ್ದೆ ಅಲ್ವಾ. ಹಾಗೆ ಕಣೆ ಜೀವನ ಅಂದ್ರೇನೆ ಹಾಗೆ, ಮೊದಲು ಕಷ್ಟ ಆಗತ್ತೆ, ಆಮೇಲೆ ಇಷ್ಟ ಆಗತ್ತೆ. ಮಾಡಮ್ಮ, ಅಭ್ಯಾಸ ಮಾಡ್ಕೊಳ್ಳೋ ಪ್ರಯತ್ನ ಮಾಡಬೇಕು ಅಷ್ಟೇ. ತಿನ್ನು. ಎಲ್ರಿಗೂ ಎಲ್ಲ ಸಿಗೋದಿಲ್ಲಮ್ಮ, ಯಾವುದು ಸಿಗುತ್ತೋ ಅದರಲ್ಲೇ ಸಂತೋಷ ಪಡಬೇಕು. ಮದುವೆ ಯಾರ ಜೊತೆ ಅಂತ ಭಗವಂತ ಮೊದಲೇ ನಿರ್ಧಾರ ಮಾಡಿಬಿಟ್ಟಿರ್ತಾನೆ. ಬೇಜಾರಾದ ಕಡೆನೂ ಬಣ್ಣ ತುಂಬಹುದು. ಹಾ, ತುಂಬಾ ಪ್ರಯತ್ನ ಪಡಬೇಕಷ್ಟೇ. ವರಸಮ್ಯ ಇಲ್ಲದ ಎಷ್ಟೋ ಮದುವೆಗಳು ಸಂಸಾರ ಮಾಡ್ತಾ ಇಲ್ವೇ. ಹಾಗೆ ನೀವ್ ಹೇಳ್ತಿರೋದ್ ಕೇಳಿ ತುಂಬಾ ಸಂತೋಷ ಆಯ್ತು ಅತ್ತೆ. ಅಂತೂ ನಂದು ವರಸಾಮ್ಯ ಇಲ್ಲದ ಮದ್ವೆ ಅಂತ ನಿಮಗ್ ಗೊತ್ತಾಯ್ತಲ್ಲ. ಹೆಣ್ಣು ಕೆಟ್ಟ ಸಂಪ್ರದಾಯಕ್ಕೆ ತಿರುಗಿ ಬಿದ್ದಾಗ್ಲೆಲ್ಲ ಸಮಾಜ ತಪ್ಪೊಪ್ಪಿಕೊಂಡು ತನ್ನ ದಾರಿ ಬದಲಾಯಿಸಿದೆ.